ಅರ್ಥ್ ಎಂಬ ಹೆಸರಿನ ಒಂದು ಗ್ರಂಥವು ಜಗತ್ತಿನಾದ್ಯಂತ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಮೂಲ ಪರಾಮರ್ಶನ ಪಠ್ಯಪುಸ್ತಕವಾಗಿದೆ ಅದರ ಇಬ್ಬರು ಗ್ರಂಥಕರ್ತರ ಪೈಕಿ ಒಬ್ಬರು ನಿವೃತ್ತ ಪ್ರೊಫೆಸರ್ ಫ್ರಾಂಕ್ ಪ್ರೆಸ್ ಎಂಬುವರಾಗಿದ್ದಾರೆ ಅವರು ಅಮೆರಿಕದ ಮಾಜಿ ಅಧ್ಯಕ್ಷ ಜಿಮ್ಮಿ ಕಾಟರ್ರ ವೈಜ್ಞಾನಿಕ ಸಲಹೆಗಾರರಾಗಿದ್ದರು ಅವರು ಹನ್ನೆರಡು ವರ್ಷಗಳ ಕಾಲ ವಾಷಿಂಗ್ಟನ್ನ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸ್ ಎಂಬ ಸಂಸ್ಥೆಯ ಅಧ್ಯಕ್ಷರಾಗಿದ್ದರು ಪರ್ವತಗಳು ಅಡಿಬೇರುಗಳನ್ನು ಹೊಂದಿವೆ ಎಂದು ಅವರ ಗ್ರಂಥವು ಹೇಳುತ್ತದೆ ಈ ಬೇರುಗಳು ಭೂಮಿಯೊಳಗೆ ಆಳವಾಗಿ ನಾಟಲ್ಪಟ್ಟಿರುವುದರಿಂದ ಪರ್ವತಗಳು ಊಟದ ಆಕಾರವನ್ನು ಹೊಂದಿವೆ ಇದು ಕುರ್ಆನ್ ಪರ್ವತಗಳನ್ನು ವಿವರಿಸುವ ರೀತಿ ದೇವನು ಕುರ್ಆನಿನಲ್ಲಿ ಹೇಳುತ್ತಾನೆ ನಾವು ಭೂಮಿಯನ್ನು ಒಂದು ಹಾಸನ್ನಾಗಿಯೂ ಪರ್ವತಗಳನ್ನು ಗೂಟಗಳನ್ನಾಗಿಯೂ ಮಾಡಿಲ್ಲವೆ ಪರ್ವತಗಳು ಭೂಮಿಯ ಮೇಲ್ಮೈ ಅಡಿಭಾಗದಲ್ಲಿ ಆಳ ಬೇರುಗಳನ್ನು ಹೊಂದಿವೆ ಎಂದು ಆಧುನಿಕ ಭೂವಿಜ್ಞಾನಗಳು ಸಾಬೀತುಪಡಿಸಿವೆ ಈ ಬೇರುಗಳು ಮೇಲ್ಮೈಯಲ್ಲಿರುವ ಪರ್ವತಗಳ ಎತ್ತರಕ್ಕಿಂತಲೂ ಹಲವು ಪಟ್ಟು ಹೆಚ್ಚು ಆಳವನ್ನು ನಾಟಲ್ಪಟ್ಟಿರುತ್ತದೆ ಆದ್ದರಿಂದ ಈ ಮಾಹಿತಿಯ ಆಧಾರದ ಮೇಲೆ ಪರ್ವತಗಳನ್ನು ವಿವರಿಸಬಹುದಾದ ಅತಿ ಸೂಕ್ತ ಪದವು ಗೂಟ ಎಂಬುದಾಗಿದೆ ಯಾಕೆಂದರೆ ಸರಿಯಾಗಿ ನಾಟಲಾದ ಗೂಟದ ಹೆಚ್ಚಿನ ಭಾಗವು ಭೂಮಿಯ ಮೇಲ್ಮೈ ಅಡಿಭಾಗದಲ್ಲಿ ಮರೆಯಾಗಿರುತ್ತದೆ ವಿಜ್ಞಾನದ ಇತಿಹಾಸವು ಹೇಳುವ ಪ್ರಕಾರ ಪರ್ವತಗಳಿಗೆ ಆಳ ಬೇರುಗಳಿವೆ ಎಂಬ ಸಿದ್ಧಾಂತವು ಮೊಟ್ಟ ಮೊದಲನೆಯದಾಗಿ ಪರಿಚಯಿಸಲಾಗಿದ್ದು ಹದಿನೆಂಟುನೂರ ಅರವತ್ತೈದರಲ್ಲಿ ಸರ್ ಜಾರ್ಜ್ ಐರಿ ಎಂಬುವರಿಂದಾಗಿತ್ತು ಭೂಮಿಯ ಮೇಲ್ಪದರವನ್ನು ಅಚಲವಾಗಿಸುವಲ್ಲಿ ಪರ್ವತಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಭೂಮಿ ಅಲುಗಾಡುವುದನ್ನು ಅವು ತಡೆಯುತ್ತದೆ ದೇವನುಕುರ್ ಆನಲ್ಲಿ ಹೇಳುತ್ತಾನೆ ಭೂಮಿಯು ನಿಮ್ಮೊಂದಿಗೆ ಅಲುಗಾಡದಿರಲು ಅದರಲ್ಲಿ ನಾಟಿ ನಿಲ್ಲುವ ಪರ್ವತಗಳನ್ನು ಅವನು ಸ್ಥಾಪಿಸಿರುವನು ನೀವು ದಾರಿ ಕಂಡುಕೊಳ್ಳುವ ಸಲುವಾಗಿ ನದಿಗಳನ್ನು ಮತ್ತು ಮಾರ್ಗಗಳನ್ನು ಅವನು ನಿರ್ಮಿಸಿರುವನು ಹಾಗೆಯೇ ಪರ್ವತಗಳು ಭೂಮಿಯನ್ನು ಅಚಲವಾಗಿಡುತ್ತದೆ ಎಂಬುದನ್ನು ಆಧುನಿಕ ಭೂಪದರ ರಚನಾ ಸಿದ್ಧಾಂತವು ಒಪ್ಪಿಕೊಳ್ಳುತ್ತದೆ ಭೂಮಿಯನ್ನು ಅಚಲವಾಗಿಡುವಲ್ಲಿ ಪರ್ವತಗಳ ಪಾತ್ರದ ಬಗ್ಗೆ ಇರುವ ಅರಿವು ನಂತರವಷ್ಟೇ ಭೂಪದರ ರಚನಾಶಾಸ್ತ್ರದ ಚೌಕಟ್ಟಿನಲ್ಲಿ ಅರಿತುಕೊಳ್ಳಲು ಆರಂಭಿಸಲಾಗಿತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಾ ವಲೈವಸಲ್ಲಮ್ಮರ ಕಾಲದಲ್ಲಿ ಯಾರಾದರೂ ಪರ್ವತಗಳ ನಿಜ ಆಕಾರವನ್ನು ಅರಿತಿದ್ದರೆ ವಿಜ್ಞಾನಿಗಳು ದೃಢೀಕರಿಸಿದಂತೆ ತನ್ನ ಮುಂದೆ ಕಾಣುತ್ತಿರುವ ಪರ್ವತವು ವಾಸ್ತವಿಕವಾಗಿ ಭೂಮಿಯ ಆಳದಿಂದ ಉದ್ಭವಿಸುವ ಬೇರನ್ನು ಹೊಂದಿವೆ ಎಂದು ಯಾರಾದರೂ ತಿಳಿದಿದ್ದರೆ ಕುರ್ಆನ್ ಸೂಕ್ತಿಗಳಲ್ಲಿರುವ ಸತ್ಯವನ್ನು ಆಧುನಿಕ ಭೂವಿಜ್ಞಾನವು ದೃಢೀಕರಿಸಿದೆ